ಇಲ್ಲ ಅವರಿಗೆ ಅಂತಲೇ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಅಂತಕ್ಕಂಥದ್ದು ಸ್ವಲ್ಪ ಮಾಹಿತಿಗಳೇನಿದೆ. ಯಾಕೆಂದರೆ ಇದು ನಾನು ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ನಾನು ಅರ್ಜಿ ಹಾಕಿ ಹೋಗಿದ್ದೆ ಅಷ್ಟೇ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ. ಅವತ್ತು ಸಹ ಈ ಕ್ಷೇತ್ರ ನನಗೆ ಹೆಚ್ಚಿನ ಬಹುಮತ ಕೊಟ್ಟಂಥ ಕ್ಷೇತ್ರ ಇದು. ಇಲ್ಲಿ ಸ್ವಲ್ಪ ಕಳೆದ ಎರಡು ಮೂರು ಅಸೆಂಬ್ಲಿ ಚುನಾವಣೆಗಳಲ್ಲಿ ಗೊಂದಲಗಳು ನಮ್ಮಿಂದಲೇ ಸೃಷ್ಟಿಯಾಗಿದೆ. ಆ ಗೊಂದಲಗಳನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತೇನು ಬಂದಿದ್ದೇನೆ, ಕೆಲವು ಮಾಹಿತಿಗಳು ನನಗೇನು ಗೊತ್ತಿದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಅವರಿಗೆ ಬಹುಶಃ ಜನತೆ ಆಶೀರ್ವಾದ ಮಾಡ್ತಾರೆ, ಅದರಲ್ಲಿ ಯಾವುದೇ ನನಗೆ ಸಂಶಯಗಳಿಲ್ಲ. ಸ್ವಲ್ಪ ಸಣ್ಣ ಪುಟ್ಟ ಗೊಂದಲಗಳನ್ನು ಸರಿಪಡಿಸ್ಲಿಕ್ಕೆ ಏನು ಮಾಡಬೇಕು ಅದು ನನಗೆ ವಿಶ್ವಾಸ ಇದೆ, ಎಲ್ಲರೂ ಸರಿಯಾಗ್ತಾರೆ. ಇಲ್ಲ, ಗಡಿ ಜಿಲ್ಲೆಗಳಲ್ಲಿ ಘಟ್ಟದಲ್ಲೂ ಸಹ ನನಗೆ ಹೇಳ್ತಾ ಇದ್ರು 2006 ನಾನು ಮುಖ್ಯಮಂತ್ರಿ ಇದ್ದಾಗ ನೀವು ಮಾಡಿರ್ತಕ್ಕಂಥ ಈ ರಸ್ತೆಗಳು ಅಲ್ಲಿಂದ ಇಲ್ಲಿಯವರೆಗೂ ಯಾರೂ ಗಮನ ಕೊಟ್ಟಿಲ್ಲ, ಮತ್ತೆ ಪುನಃ ನೀವೇ ಬಂದು ಇದಕ್ಕೆ ಮೋಕ್ಷ ಕಾಣಿಸ್ಬೇಕಾಗ್ಬೋದು ಅಂತಕ್ಕಂಥದ್ದನ್ನು ನಿನ್ನೆ ದಿನ ಹಲವಾರು ಭಾಗದಲ್ಲಿ ಹೇಳಿದಂಥದ್ದೇನಿದೆ. ಇವತ್ತು ಸಹ ಬಾಗೇಪಲ್ಲಿಯು ಒಂದು ಗಡಿ ಪ್ರದೇಶ ಏನಿದೆ, ನಾನು ಮುಖ್ಯಮಂತ್ರಿ ಇದ್ದಾಗ ಈ ಕ್ಷೇತ್ರಕ್ಕೆ ಸ್ವಲ್ಪ ಹೆಚ್ಚಿನ ಅನುದಾನಗಳು ಕೊಟ್ಟಿದ್ದೆ. ಆದರೆ ಅನುದಾನಗಳನ್ನು BJP ಸರ್ಕಾರ ಬಂದ ನಂತರ ಆ ಡೈವರ್ಟ್ ಮಾಡಿದಂಥ ಹಿನ್ನೆಲೆಯಲ್ಲಿ ಹಲವಾರು ಕಾಮಗಾರಿಗಳು ಇನ್ನೂ ಆಗಲಿಲ್ಲ. ಈ ರಸ್ತೆ ಹಾಳಾಗೋದಕ್ಕೆ ಕ್ರಷರ್ಗಳು ಕೂಡ ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಂಶಯ ಸಂಶಯವೇ ಇಲ್ಲ. ಇಲ್ಲಿ ಅನಧಿಕೃತವಾಗಿ ಕೆಲವರಿಗೆ ಏನು ಅನುಮತಿಗಳನ್ನು ಕೊಟ್ಕೊಂಡಿದ್ದಾರೆ, ಅದಕ್ಕೆ ಅವರು ತಿಂಗಳಿಗೆ ಕಪ್ಪು ಕಾಣಿಕೆಗಳನ್ನು ಇಲ್ಲಿರ್ತಕ್ಕಂಥವರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇಟ್ಕೊಂಡು ಇವತ್ತು ಪ್ರಕೃತಿಯ ಒಡಲನ್ನು ಬಗೀತಾ ಇರತಕ್ಕಂಥದ್ದೇನಿದೆ. ಮತ್ತು ಸಣ್ಣ ಪುಟ್ಟ ಕೈನಲ್ಲಿ ಕಲ್ಲು ಹೊಡ್ಕೊಂಡು ಜೀವನ ಮಾಡ್ತಕ್ಕಂಥ ಸಾವಿರಾರು ಕುಟುಂಬಗಳನ್ನು ಇವತ್ತು ಬೀದಿಪಾಲು ಮಾಡಿದ್ದಾರೆ ಈ ಒಂದು ಜಿಲ್ಲೆಗಳಲ್ಲಿ. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ಈಗ ನನ್ನ ಗಮನಕ್ಕೆ ಬಂದಿದೆ. ಯಾವುದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ, ಇಲ್ಲಿ ಹಲವಾರು ರಾಜಕಾರಣಿಗಳ ಕೈವಾಡವೂ ಇದೆ. ಇದನ್ನು ಬಿಗಿಗೊಳಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈ ಸರ್ಕಾರದಲ್ಲಂತೂ ನನಗೆ ನಿರೀಕ್ಷೆ ಇಲ್ಲ. ಮುಂದೆ ಈ ಒಂದು ಭಾಗದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಗಣಿಗಾರಿಕೆ ಏನಿದೆ, ಯಾಕೆಂದರೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬ್ಲಾಸ್ಟ್ ಆಯಿತು, 6 ತೀರ್ಕೊಂಡೋದ್ರು. ಇವತ್ತು ಅವ್ರಿಗೆ ಯಾರ ಮೇಲೆ ಆ್ಯಕ್ಷನ್ ತಗೊಳ್ಳಿಲ್ಲ, ಬಹುಶಃ ಪರಿಹಾರ ಕೊಟ್ಟರೋ ಇಲ್ಲೋ ಅದು ಗೊತ್ತಿಲ್ಲ ಸರ್ಕಾರದಿಂದ. ಇದು ಈ ಸರ್ಕಾರದಲ್ಲಿ ನಡೀತಾ ಇರತಕ್ಕಂಥ ಅಕ್ರಮಗಳಿಗೆ ಪ್ರೋತ್ಸಾಹ. ಬೇಕಾದಷ್ಟು ಜನ ಇದ್ದಾರೆ, ನಮಗೆ ಗೊತ್ತಿದೆ. ಇಲ್ಲಿ ಕೇಳಿದ್ರೆ ಯಾರು ಕೇಳಿದ್ರು ಹೇಳ್ತಾರೆ, ಕಾಂಗ್ರೆಸ್ನಲ್ಲೂ ಇದ್ದಾರೆ, BJPಲ್ಲೂ ಇದ್ದಾರೆ.